ಹಣೆ ಬರವನ್ನು ಬರ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಗೋಚರ ಆಗ್ತದೆ. ನೀವು ಸ್ಪಷ್ಟವಾಗಿ ಹೇಳ್ತೀರಿ, ಪುಕ್ಸಟ್ಟೆ ಸಿಕ್ಕರೆ ನಾಮಿನೇಟ್ ಆಗುವಂಥ ಮೆಂಬರ್ ಅಲ್ಲ, ಗೆದ್ದುಬರೋನು ನಾನು. ನಾವು ಬ್ಯಾಟಲ್ ಫೀಲ್ಡ್ ಅಲ್ಲಿ ಇರೋರು ಸರ್, ಯುದ್ಧ ಮಾಡೇ ಗೆಲ್ಲಬೇಕು ಅಂತ. ಹಿನ್ನೆಲೆ ಗಾಯಕರಾಗುವಂಥ ಮನಸ್ಸಿಲ್ಲ. ಅಪೋಸಿಟ್ ಅಲ್ಲೂ ಸ್ಟ್ರಾಂಗ್ ಅಲ್ಲ ಇರಬೇಕು. ವೀಕ್ ವೀಕ್ ಇರೋರ ಮೇಲೆ ಯುದ್ಧ ಮಾಡಲ್ಲ ನೀವು? ಮಾಡಲ್ಲ. ಸ್ಟ್ರಾಂಗ್ ಆಗಿರೋರ ಮೇಲೆ ಯುದ್ಧ ಮಾಡ್ತೀರಿ. ರಜತ್, ನನ್ನ ಬಹಳ ಖುಷಿಯಾದಂಥ ಇಂಟರ್ವ್ಯೂ ಇದೆ ನಿಜವಾಗ್ಲೂ. ಯಾಕೆಂದರೆ ರಾಜಕಾರಣದಲ್ಲಿ ಒಂದು 20 ವರ್ಷ 30 ವರ್ಷ ಆದರೂ ಬುದ್ಧಿವಂತ ಕೆಲಸ ಉತ್ತರ ಕೊಡ್ತಾರೆ, ಜಾರ್ಕೋತಾರೆ. ನೀವು ಜಾರ್ಕೋತಿಲ್ಲ, ಹೇಳ್ತಿದ್ದೀರಿ ವಾಟ್ ನೆಕ್ಸ್ಟ್. ಬಟ್ ಚುನಾವಣೆ ಬೇರೆ, ಚುನಾವಣೆ ನೋಡಿದ್ದೀರಿ, ಮಾಡಿದ್ದೀರಿ. ಮಾಡಿದ್ದೀರಿ ಮೀನ್ಸ್ ತಂದೆಯವ್ರ ಚುನಾವಣೆ. ಬಟ್ ನೀವು ತುಂಬ ಸ್ಟ್ರಾಂಗ್ ಆದಾಗ ಬಂದಂಥ ಚುನಾವಣೆ, ಮೊನ್ನೆ ವಿಧಾನಸಭೆ ಭಾಳ ಚುನಾವಣೆ ಮಾಡಿದ್ದೀರಿ. ಆದರೆ ಈ ಮೊನ್ನೆ ಚುನಾವಣೆ ಇನ್ನೂ ಹತ್ರದಲ್ಲೇ ಇದೆ, ಇನ್ನೂ ಆರಿಲ್ಲ, ಅದಿನ್ನೂ ಕಾವಾಗೇ ಇದೆ. ನಾನು ಪದೇ ಪದೇ ನಿಮ್ಗೆ ಆ ಪ್ರಶ್ನೆ ಕೇಳಿದ್ರೆ, ಈಗ ನೆಕ್ಸ್ಟ್ ಮಧ್ಯಪ್ರದೇಶ ಚುನಾವಣೆ ಬರ್ತದೆ, ತೆಲಂಗಾಣ ಚುನಾವಣೆ ಬರ್ತದೆ, ಆ ಚುನಾವಣೆಗಳಲ್ಲಿ ಏನಾರು ಕಾಂಗ್ರೆಸ್ಗೆ ಅವಕಾಶ ಆದರೆ ಲೋಕಸಭೆ ದಿಗ್ವಿಜಯ ಸಾಧ್ಯ ಅಂತ ಕೆಲವರು ಹೇಳ್ತಾರೆ. ಸಾಧ್ಯ ಮೀನ್ಸ್ ಹತ್ರಕ್ಕೆ ಹೋಗಿ ನಿಂತ್ಕೋತೀರಿ ಏನೋ ಆಗುತ್ತೆ ಅಂತ ಹೇಳಿದೆ. ಚೆಸ್, ಲೂಡೋ ಹೇಳ್ತಾ ಇದ್ದೀನಿ. ಹಾಂ, ಒಂದು ಚೆಸ್ ಗೆದ್ದರೆ ಕರ್ನಾಟಕ ಹತ್ರನೇ ಎಲ್ಲ ಆಗುತ್ತಾ ಅಂತ, ಮಧ್ಯಪ್ರದೇಶ ತೆಲಂಗಾಣ ಇವೆಲ್ಲ ಆಗುತ್ತಾ ಅಂತ ನೋಡಿ. ಒನ್ಸ್ ಇಟ್ ಇಸ್ ಸ್ಟಾರ್ಟೆಡ್ ಇಟ್ ವಿಲ್ ಕಿಕ್ ಸ್ಟಾರ್ಟ್ ಲೈಕ್ ಎನಿಥಿಂಗ್. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡೋವರೆಗೂ ಜನ ನಂಬರೋ ವೋಟ್ ಆಗ್ತಾರೆ. ಖಂಡಿತ 100% ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ. ಆಗೇ ಆಗ್ತಾರೆ. ಎಷ್ಟು ಪರ್ಸೆಂಟ್? 100ಕ್ಕೆ 100. ಯಾವುದೇ ಡೌಟ್ ಇಲ್ಲ. ನೋ, ಕರ್ನಾಟಕದಿಂದ 22 ಗೆಲ್ಸ್ತೀರಿ. ಹೌದು, 500 ಅಲ್ಲ, ನೀವು ನಮಗೆ ವೋಟ್ ಹಾಕ್ತೀರಿ. 543 ಅಲ್ಲಿ 272 ಬೇಕು ಬಹುಮತ, ದಾಟ್ ಮುಂದೆ ಹೋಗ್ತೀರಿ. ಹೌದು, 200%. ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಯಾವ ರೀತಿ ಗೆದ್ದಿದ್ವಿ ಅದೇ ರೀತಿಯಲ್ಲಿ ಗೆಲ್ತೀವಿ. ಎಸ್ ವೀಕ್ಷಕರೇ, ನಾನು ಮತ್ತೆ ರಜತ್ ಅವ್ರನ್ನ ಕೇಳಿ 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 ಉತ್ತರ ಪಡೆಯುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ವಿಧಾನಸಭೆ ಚುನಾವಣೆಗಳನ್ನ ನಾನು ಇಲ್ಲಿ ಕೂತು ಮಾತಾಡಬೇಕಾರೆ, ಚರ್ಚೆ ಮಾಡಬೇಕಾರೆ ಸಾಧ್ಯನಾ ಅಂದಾಗ ತನಕ ಕಾಂಗ್ರೆಸ್ ಅವರು ಸಾಧ್ಯ ಮಾಡಿ ತೋರಿಸಿದ್ದಾರೆ, ಜನ ಅವ್ರಿಗೆ ವೋಟ್ ಹಾಕಿದ್ದಾರೆ. ಆ ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ, ರಾಜಕಾರಣದಲ್ಲಿ ಆಗಲ್ಲ ಅನ್ನೋ ಸಂದರ್ಭದಲ್ಲೇ ಕಾಂಗ್ರೆಸ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಅಲ್ಲೇ ಅಂತಿರಲಿಲ್ಲ ಅಂಡರ್ ಕರೆಂಟ್ ವರ್ಕ್ ಮಾಡಿದೆ, ಆ ಗ್ಯಾರಂಟಿ ಸೇರಿದಂತೆ ನಮ್ಮ ಬದ್ಧತೆ ಕೆಲಸ ಮಾಡಿದೆ, BJP ಭ್ರಷ್ಟಾಚಾರ ನಮ್ಗೆ ಅನುಕೂಲ ಆಗಿದೆ, ಜನ ವೋಟ್ ಮಾಡಿದ್ದಾರೆ, ಈ ಎಲ್ಲ ಆಸ್ಪೆಕ್ಟ್ಸಲ್ಲೂ ಕಾಂಗ್ರೆಸ್ಗೆ ಅವಕಾಶ ಆಗಿದೆ. ನಾನು ಈಗಲೂ ಇಲ್ಲಿ ಕುತ್ಕೊಂಡು ನೀವು ಗೆಲ್ತೀರಾ ನೀವು ಗೆಲ್ತೀರಾ ಅಂತ ಕೇಳ್ತಿದ್ರೆ ಮತ್ತೆ ನೀವಲ್ಲಿ ಏನೋ ಬೇರೆ ಕಾಮೆಂಟ್ ಹಾಕ್ತಿರ್ತೀರ ನನಗೆ ಗೊತ್ತು. ಸೊ ಹಾಗಾಗಿ ಇದು ಓಪನ್ ಬುಕ್ ಇದ್ದಂಗೆ, ಇಲ್ಲ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್, ನಾವು ನಿಮ್ಗಷ್ಟೇ ನಾವು ಪ್ರಶ್ನೆಗಳನ್ನ ಉತ್ತರ ಕೇಳ್ತಾ ಇದ್ದೀವಿ. ಅಲ್ಲ, ಅವ್ರು ಕೊಡ್ತಿರ್ತಾರೆ ವಾಪಸ್, ಅಲ್ಲ ನಮ್ಗೆ ಏನೇನು ಎಡವಟ್ಟಿದ್ರೆ ಇಲ್ಲ ಇದು ಹಿಂಗೆ ಹಿಂಗೆ ಅಂತ. ನೀವು ಭಾಳ ಖುಷಿ ಆಯ್ತು ನನಗೆ. ಯಾಕೆಂತಂದ್ರೆ ಯುವಕರು ಹೆಚ್ಚೆಚ್ಚಾಗಿ ರಾಜಕಾರಣಕ್ಕೆ ಬರಬೇಕು. ರಾಜಕಾರಣ ಅಂದರೆ ಇದೊಂದು ಪಾಳೆಗಾರಿಕೆ ಕಲ್ಚರ್ ಆಗಬಾರ್ದು. ಯಾರು ಯೋಗ್ಯತೆ ಅರ್ಹತೆ ಇದೆ ಅವ್ರು ರಾಜಕಾರಣ ಮಾಡಬೇಕು, ಸರ್ವಿಸ್ ಮಾಡಬೇಕು. ಯಾವ್ಯಾವುದೋ ಕಾರಣಕ್ಕೆ ರಾಜಕಾರಣದ ಒಳಗಡೆ ಕೂತ್ಕೊಂಡು ಏನೇನು ಬೆಳೆ ಬೇಯಿಸ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೂ ನಿಮ್ಮ ಸಂದರ್ಶನ ಮಾಡೋಕೆ ಭಾಳ ಖುಷಿ ಆಗಿದ್ದು. ಥ್ಯಾಂಕ್ ಯು. ಆ ಹಿನ್ನೆಲೆ ಅಂತ ನೀವು ಸ್ಕೂಲ್ ಡೇಸಿಂದನೇ ಆ ರೆಬೆಲ್ ರಾಜಕಾರಣ, ಸೊ ರಜತ್ ಅವರ ರೆಬೆಲ್ ರಾಜಕಾರಣ ನಂಗೆ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ಇನ್ನು ನೀವು ನಿಮ್ಮ ಪಾರ್ಟಿ ನಿಮ್ಮ ಸಿದ್ಧ ಅಂತ ನಿಮ್ಮ ಆಲೋಚನೆ ಅವೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳು. ಹಾಗೆ ಭಾಳ ಖುಷಿ ಆಯಿತು.